ಛೇ ಏನ್ರಿ ಈ ಜನ ಯಾವಾಗ ಬುದ್ಧಿ ಕಲಿತಾರೆ ಅನ್ನೋದು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನೀವು ಫಸ್ಟ್ ಕಲ್ತ್ಕೊಳ್ಳಿ, ಆಮೇಲೆ ಜನ ಕಲ್ತ್ಕೊತಾರೆ. ಏನ್ರಿ ಕಲ್ತ್ಕೊಳ್ಳೋದು? ನ್ಯೂಸ್ ಓದ್ತಾ ಇದ್ದೀನಿ ಕಣ್ರಿ. ನ್ಯೂಸ್ ಯಾರು ಹಿಂಗ್ ಓದ್ತಾರ? ನ್ಯೂಸ್ ಚಾನಲ್ಗಳು ನೋಡ್ರಿ ಎಷ್ಟು ಡೀಸೆಂಟ್ ಕೂತ್ಕೊಂಡು ಹೋಗ್ತಾರೆ. ನ್ಯೂಸ್ ಹಿಂಗೆಲ್ಲ ಆಡ್ಕೊಂಡು ಹೋದ್ರೆ ಎಕ್ಸ್ಕ್ಯೂಸ್ ಮೀ, ನಾನು ನ್ಯೂಸ್ ಇನ್ನ ದೇವಾನಂದ್ ಸ್ಟೈಲ್ ಅಲ್ಲಿ ಓದಿದ್ದು. ಆರ್ಟಿಸ್ಟ್ ದೇವಾನಂದ್ ಗೊತ್ತಿಲ್ವಾ? ಬಾಲಿವುಡ್ ಆಕ್ಟರ್. ನೀವು ಓದಿದ್ ಹೆಂಗಿತ್ತು ಅಂದ್ರೆ, ಇಲ್ಲಿ ಒಬ್ರು ಇದಾರ ಕಣ್ರಿ ನಮ್ಮ ಕನ್ನಡದಲ್ಲಿ ಕಾಮಿಡಿ ಆಕ್ಟರ್ ಅವ್ರ ಹೆಸರು ಯಾವ್ದಕ್ಕೆ ಹೋಗಿಲ್ಲ, ಅದಕ್ಕೆ ಹೋಗಿಲ್ಲ. ಇನ್ನೊಬ್ರು ಕಣ್ರಿ ಯಾವಾಗ್ಲೂ ಇಲ್ಲಿ ಸ್ಮೆಲ್ ತಗೊಂತ ಇರ್ತಾರೆ, ಅಮ್ಮ ತಾಯೇ ಅಂತ. ಅದಕ್ಕೆ ಏನ್ ಇವಾಗ ಬಿರಾದರ್ ಬಿರಾದರ್ ತರ ಇತ್ತು ನೋಡಿ. ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ, ಈ ಜನಗಳು ಯಾವಾಗ ಬುದ್ಧಿ ಕಲಿತಾರೋ ಒಂದು ಅರ್ಥ ಆಗಲ್ಲ ನನಗೆ. ಪಾಕಿಸ್ತಾನದಲ್ಲಿ ಆ್ಯಕ್ಚುಲಿ ಒಂದು ಆಯಿಲ್ ಟ್ಯಾಂಕರು, ಅವನು ಆಯಿಲ್ ಟ್ಯಾಂಕರ್ನ ಓಡಿಸ್ತಾ ಇರಬೇಕಾದ್ರೆ ಏನೋ ಸ್ಲಿಪ್ ಆಗಿಬಿಟ್ಟು ಎಲ್ಲೋ ಗುದ್ಬಿಟ್ಟಿದ್ದಾನೆ. ಗುದ್ಬಿಟ್ಟಿರೋದ್ರಿಂದ ಆ ಆಯಿಲ್ ಟ್ಯಾಂಕರಿಂದ ಆಯಿಲ್ ಲೀಕ್ ಆಗೋ ಸ್ಟಾರ್ಟ್ ಆಗಿದೆ. ಓಕೆ, ಆಯಿಲ್ ಲೀಕ್ ಆಗ್ತಿರೋದನ್ನ ಹಂಗೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕು ತಾನೆ ಜನ? ಆಯಿಲ್ ಲೀಕ್ ಆಗ್ತಾ ಇದೆ, ಗಾಡಿ ಒಳಗೆ ಹಾಕೊಳಕ್ ಬೇಕಾಗುತ್ತೆ, ಮನೇಲಿ ಏನಾದರೂ ಒಲೆ ಉರ್ಸಕ್ಕೆ ಬೇಕಾಗುತ್ತೆ, ಆಯಿಲ್ ಕಲೆಕ್ಟ್ ಮಾಡ್ಕೊಳೋಣ ಅಂದ್ಕೊಂಡು ಅಲ್ಲಿದ್ದಂಥ ಬಾಟ್ಲ್ಗಳಿಂದ ಆಯಿಲ್ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿರೋ ಹಳ್ಳಿ ಜನಕ್ಕೆ, ಅಂದರೆ ಪಕ್ಕದಲ್ಲಿರೋ ಹಳ್ಳಿ ಜನಕ್ಕೆ ಗೊತ್ತಾಗಿದೆ, ಹಳ್ಳಿ ಜನ ತನ್ನ ರಿಲೇಟಿವ್ಸ್ನೆಲ್ಲ ಏ ಅಂಡೆ ಡ್ರಮ್ಮು ಎಲ್ಲ ತಗೊಂಬನ್ನಿ ಆಯಿಲ್ ಕಲೆಕ್ಟ್ ಮಾಡ್ಕೊಳೋಣ ಬೇಕಾಗುತ್ತೆ ಅಂದ್ಕೊಂಡು ಎಲ್ಲ ಅಲ್ಲಿ ಅಕ್ಕಪಕ್ಕ ನಿಂತ್ಕೊಂಡು ಆ ಸುರಿತಾರು ಆಯಿಲ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ವಿಷಯ ಗೊತ್ತಾಗಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಬಂದ್ಬಿಟ್ಟು ಸೈಡ್ಗೋಗಿ ಅಂತ ಎಷ್ಟೇ ಹೇಳಿದ್ರು ಕೂಡ ಜನ ಹೋಗೇ ಇಲ್ಲ. ಅಂಥದ್ರಲ್ಲಿ ಒಬ್ಬ ಮನುಷ್ಯ ಬಂದ್ಬಿಟ್ಟು ಏನ್ ಜನ ಹಿಂಗ್ ಒದ್ದಾಡ್ತಾವ್ರಲ್ಲ ಆಯಿಲ್ ಕಲೆಕ್ಟ್ ಮಾಡಕ್ಕೆ ಅನ್ಕೊಂಡು ಸಿಗರೆಟ್ ತೆಗ್ದು ಅಂಟಿಸ್ಕೊಂಡಿದ್ದಾನೆ. ದೊಡ್ಡ ಬ್ಲಾಸ್ಟ್ ಅಲ್ಲಿ ಆಯಿಲ್ ಕಲೆಕ್ಟ್ ಮಾಡ್ತಾ ಇದಾರಲ್ಲ ಅವರಲ್ಲಿ 148 ಜನ ಸುಟ್ಟು ಸತ್ತೋಗಿದ್ದಾರೆ. ಬೇಕಿತ್ತ ಜನಗಳಿಗೆ? ಜನಗಳು ಹಿಂಗೆ ಕಣ್ರಿ, ಯಾವುದೇ ಆಯಿಲ್ ಲೀಕ್ ಆದ್ರೂ ಕೂಡ ನೋಡ್ಕೊಂಡು ಸುಮ್ಮನೆ ಇರಲ್ಲ. ಒಂದು ಕಲೆಕ್ಟ್ ಮಾಡ್ತೀರಿ ಅಂದ್ರೆ ಅದ್ರ ಬಗ್ಗೆ ಮಾತಾಡ್ತೀನಿ. ನಮ್ಮ ಭಾರತದಲ್ಲೂ ಅದ್ರಲ್ಲಿ ನಮ್ಮ ಕರ್ನಾಟಕದಲ್ಲೂ ಹಿಂಗೆ ಒಂದು ಘಟನೆ ಆಗ್ಬೇಕಾಗಿತ್ತು. ಯಾರು ಆಯಿಲ್ ಲೀಕ್ ಮಾಡಿದ್ರು? ಏ ಯಾರು ಈಗ ಅಡಿಗೆ ಆಯಿಲ್ ಬರುತ್ತಲ್ಲ ಆ ಒಂದು ಟ್ಯಾಂಕರ್ ದಬಾಕಂಬಿಡಿತ್ತು ಇಲ್ಲ ಕರ್ನಾಟಕದಲ್ಲೂ, ಅಲ್ಲೂ ಕೂಡ ಆಯಿಲ್ ಲೀಕ್ ಆಗ್ತಿತ್ತಲ್ಲ. ಅವಾಗ ಇವರೆಲ್ಲ ಅಯ್ಯೋ ಅಡಿಗೆ ಎಣ್ಣೆ ವೇಸ್ಟ್ ಆಗ್ತಿದೆ ಬನ್ನಿ ಇಡ್ಕೊಳ್ಳೋಣ ಅಂತ ಕೊಡ ಬಿಂದಿಗೆ ಬಾಟ್ಲು ಎಲ್ಲಾನು ತಂದು ಇಟ್ಕೊಂತಿದ್ರಲ್ಲ ಆ ಒಂದು ಟೈಮ್ನಲ್ಲಿ ಇಲ್ಲೂ ಕೂಡ ಬೆಂಕಿ ಎತ್ಕೊಂಡಿತ್ತು. ಬಟ್ ಒಬ್ಬ ಮಾತ್ರ ತಗ್ಲಾಕಂಡ ಆದ್ರೂ ಅವ್ರು ಸುತ್ತಿಲ್ಲ ಹೆಂಗೋ ಎದ್ ಬಂದ್ಬಿಟ್ಟ ಆಚೆಗೆ. ಅಯ್ಯೋ ಈ ಜನ ಯಾಕೆ ಈ ತರ ಒಳ್ಳೆ ಕಲೆಕ್ಟು ಆಯಿಲ್ ಕಲೆಕ್ಟು ಅನ್ಕೊಂಡು ಸುಮ್ಮನೆ ಈ ತರ ಒಳ್ಳೆ ಗೋಗರ್ಕೊಂಡು ಗೋಗರ್ ಯಾಕೆ ಹಿಂಗೆ ಆಡ್ತಾರೆ ಅಂತ ಗೊತ್ತಿಲ್ಲ. ಅವಾಗಲಿಂದ ಪೇಪರ್ ಎಸಿತಾ ಇದ್ದೇನೆ ಅಂತ ನನಗೆ ಗೊತ್ತಾಗ್ತಿಲ್ಲ. ತಲೆ ತಲೆ ಕೆಟ್ಟೋಗಿದೆ ನನಗೆ. ಇಲ್ರಿ ಏನ್ ಬರ್ದಿದ್ರೆ ಅಂತ ನೋಡೋಣ. ಇನ್ನೇನ್ ಬರ್ದಿರತ್ತೆ? ಟುಡೇ ಇಸ್ ಮೈ ಬರ್ತ್ಡೇ, ಪ್ಲೀಸ್ ವಿಶ್ ಮೀ ನಾನ್ಸೆನ್ಸ್ ಫೆಲೋಸ್ ಅಂತ ಬರ್ದಿರತ್ತೆ. ಇಲ್ಲ ಆ ತರ ಬರ್ದಿಲ್ಲ ಕಣ್ರಿ. ಆತ ಬರ್ದಿಲ್ವಾ? ಇನ್ನೇನ್ ಬರ್ತಿದೆ? ನಾನ್ಸೆನ್ಸ್ ಫೆಲೋಸ್ ಪ್ಲೀಸ್ ವಿಶ್ ಮೀ ಟುಡೇ ಮೈ ಬರ್ತ್ಡೇ ಅಂತ.